ಸರ್ವಾರ್ಥ ಸಾಧಕೆ ಶರಣ್ಯ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆದಿಶಕ್ತಿ ಜಗನ್ಮಾತೆಯನ್ನು ಸ್ಮರಿಸಿಕೊಳ್ಳುತ್ತಾ ಶ್ರೀಕ್ಷೇತ್ರ ಸುರಿಗಿರಿ ಬೆಟ್ಟವು ಭಕ್ತರಿಂದಲೇ ಬೆಳವಣಿಗೆ ಆಗಿರುವಂಥದ್ದು, ಭಕ್ತರಿಗಾಗಿಯೇ ನಿರ್ಮಿತಗೊಂಡಂಥ ಶ್ರೀಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಅಮ್ಮನವರ ಸನ್ನಿಧಾನದ ಅಮ್ಮನವರ ಉತ್ಸವವು ಅಂಬಾರಿ ಉತ್ಸವ ಮತ್ತು ಭುವನೋತ್ಸವ ಅಂತ ಜರುಗ್ತದೆ. ಆ ಭುವನೋತ್ಸವ ಕಾರ್ಯಕ್ರಮವು ಪ್ರಾರಂಭಗೊಳ್ಳೋದೇ ನವರಾತ್ರಿಯ ದಶಮಿಯ ದಿನದಂದು, ವಿಜಯದಶಮಿಯ ದಿನದಂದು ಅಮ್ಮನವರ ಜಾತ್ರಾ ಮಹೋತ್ಸವದ ಅಧಿಕೃತ ಚಾಲನಾ ಕಾರ್ಯಕ್ರಮವು ಸಾಂಪ್ರದಾಯಿಕವಾಗಿ ಕೈಗೊಳ್ತದೆ. ಆ ಕಣಜ ಪೂಜೆಯಲ್ಲಿ ಊರಿನಿಂದ ಮುತ್ತೈದೆಯರು ಆರತಿ ಕುಂಭಗಳನ್ನು ತೆಗೆದುಕೊಂಡು ಬರ್ತಾರೆ. ಆ ದೈವದಿಂದ ಒಂದು ಕಲಶವನ್ನು ಪೂಜೆ ಮಾಡಿಕೊಂಡು ದವಸ ಧಾನ್ಯಗಳನ್ನು ಹಾಕಿ ಕಣಜ ಮಂಟಪ ಅಂತಲೇ ಒಂದು ಮಂಟಪ ಮಾಡ್ತಾರೆ. ಆ ಕಣಜ ಮಂಟಪದಲ್ಲಿ ಕಾಳುಗಳನ್ನು ಮುತ್ತೈದೆಯರು ತಂದಿರತಕ್ಕಂಥ ದವಸ ಧಾನ್ಯಗಳನ್ನು ಹಾಕಿ ಕಣಜ ಪೂಜೆಯನ್ನು ಪ್ರಾರಂಭಿಸ್ತಾರೆ. ಆ ಪೂಜಾ ಕಾರ್ಯಕ್ರಮಕ್ಕೆ ಸನ್ನಿಧಾನದ ಆಯಾ ಭಕ್ತರು, ಸೇವಾ ಭಕ್ತರು, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ದೈವದವರು, ಗುರು ಹಿರಿಯರು, ಭಕ್ತ ಬಳಗದಲ್ಲಿನೇ ಅಮ್ಮನವರ ಆ ಪೂಜಾ ಕೈಂಕರ್ಯನ್ನು ಸಾಂಪ್ರದಾಯಿಕವಾಗಿ ಪದ್ಧತಿಗನುಗುಣವಾಗಿಯೇ ಮಾಡ್ತಾರೆ. ಆ ದಿನದಂದು ಏನು ಕಾಳುಗಳನ್ನು ಕೂಡಿಸೋದಕ್ಕೆ ಪ್ರಾರಂಭ ಮಾಡಿದರು ಅಂದರೆ ಅದರ ಮೂಲ ಉದ್ದೇಶವೇ ಉತ್ಸವಕ್ಕೆ ಬರುವಂಥ ಭಕ್ತರಿಗೆ ಪ್ರಸಾದಕ್ಕಾಗಿಯೇ ಕಾಳುಗಳನ್ನು ಸಂಗ್ರಹಿಸೋದು, ಧನಧಾನ್ಯಗಳನ್ನು ಸಂಗ್ರಹಿಸೋದು ಅನ್ನೋದೇ ಆ ಕಾರ್ಯಕ್ರಮದ ಮೂಲ ಉದ್ದೇಶ. ಅಂದಿನಿಂದ ಸಂಗ್ರಹಿಸ್ತಾ ಬರ್ತಕ್ಕಂಥ ಆ ಕಾಳುಗಳನ್ನೇ ದೇವಾಲಯದಲ್ಲಿ ನಡೆಯುವಂಥ ವಾರ್ಷಿಕೋತ್ಸವಕ್ಕೆ ಬರುವಂಥ ಕ್ಷೇತ್ರಕ್ಕೆ ಬರುವಂಥ ಭಕ್ತರಿಗೆ ಅದನ್ನೇ ಪ್ರಸಾದವನ್ನು ಮಾಡಿ ಭಕ್ತರಿಗೆ ಪ್ರಸಾದ ನಿಲಯದವರು ಉಣಬಡಿಸ್ತಾರೆ. ಇದೇ ಕಣಜ ಪೂಜೆಯ ವಿಶೇಷತೆ ಕಾರ್ಯಕ್ರಮಗಳು.